ಮಳೆಯ ಅಭಾವ ಹಾಗೂ ಕಾವೇರಿ ನೀರಿನ ಕೊರತೆ ಇದ್ರೂ ಕೂಡ ಮಂಡ್ಯದಲ್ಲಿ ಬೆಳೆಯನ್ನ ಬೆಳಿದ್ದಾರೆ ರೈತರು ಕಾವೇರಿ ಕೊರತೆ ನಡುವೆಯೂ ಭತ್ತ ಬೆಳೆದ ರೈತರು ರೈತರಿಂದ ಭತ್ತ ಖರೀದಿಗೆ ಮುಂದಾದ ದಲ್ಲಾಳಿಗಳು ಸರ್ಕಾರ ನಿಗದಿಪಡಿಸಿದ ಹಣಕ್ಕಿಂತ ಹೆಚ್ಚಿನ ಹಣಕ್ಕೆ ಖರೀದಿ ಈ ಬಾರಿ ಮಳೆರಾಯ ಕೈಕೊಟ್ಟ ಪರಿಣಾಮ ಕೆಆರ್ಎಸ್ ಜಲಾಶಯ ಭರ್ತಿಯಾಗಲಿಲ್ಲ ಈ ನಡುವೆ ತಮಿಳುನಾಡಿನಿಂದ ಕಾವೇರಿ ಖ್ಯಾತೆ ಇದರ ನಡುವೆ ಸರ್ಕಾರ ಕೊಡೋ ನೀರನ್ನ ನಿದ್ದೆಗಿಟ್ಟು ಮಂಡ್ಯದ ಜನ ಭತ್ತವನ್ನ ಬೆಳೆದಿದ್ರು ಕಟಾವು ಕೂಡ ಮಾಡ್ತಿದ್ದಾರೆ ಎಷ್ಟೊತ್ತಿಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಖರೀದಿ ಕೇಂದ್ರ ಆರಂಭ ಆಗಿ ಹತ್ತು ದಿನ ಆಗಬೇಕಿತ್ತು ಆದರೆ ಈ ಸಲ ಖರೀದಿ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ಪದ್ಧತಿಯನ್ನ ಜಾರಿಗೆ ತರ್ತಾ ಇರೋದ್ರಿಂದ ಇನ್ನು ಆರಂಭ ಆಗಿಲ್ಲ ಎರಡು ಮೂರು ದಿನದಲ್ಲಿ ನೋಂದಣಿ ಪ್ರಕ್ರಿಯೆ ಆಗಿ ಖರೀದಿ ಕೂಡ ಆರಂಭಗೊಳ್ಳುತ್ತೆ ಎ ಗ್ರೇಡ್ ಭತ್ತಕ್ಕೆ ಎರಡು ಸಾವಿರದ ಇನ್ನೂರ ಮೂರು ರೂಪಾಯಿ ಬಿ ಗ್ರೇಡ್ ಭತ್ತಕ್ಕೆ ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆಯನ್ನ ಸರ್ಕಾರ ನಿಗದಿ ಮಾಡಿದೆ ಎಲ್ಲ ರೈತರು ಕಡ್ಡಾಯವಾಗಿ ಬಂದು ನೋಂದಣಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಈ ಬಾರಿ ಬಯೋಮೆಟ್ರಿಕ್ ವಿಧಾನದ ಮೂಲಕ ನೋಂದಣಿ ಆಗೋದ್ರಿಂದ ತಾಂತ್ರಿಕವಾಗಿ ಸ್ವಲ್ಪ ವಿಳಂಬ ಆಗಿದೆ ಇನ್ನು ಮೂರರಿಂದ ನಾಲ್ಕು ದಿವಸಗಳಲ್ಲಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಒಟ್ಟು ಮೂವತ್ತು ಮೂರು ನೋಂದಣಿ ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ಖರೀದಿ ಕೇಂದ್ರಗಳು ನೋಂದಣಿ ಪ್ರಕ್ರಿಯೆ ನಂತರ ನಾವು ಡೇಟ್ ಫಿಕ್ಸ್ ಮಾಡಿ ಈಗ ಈ ದಿವಸದಲ್ಲಿ ಭತ್ತ ಖರೀದಿ ಕೇಂದ್ರ ಆರಂಭ ಆಗಿರೋದಕ್ಕೆ ಮಂಡಿದ ರೈತರು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ಕಡೆ ದಲ್ಲಾಳಿಗಳು ರೈತರ ಜಮೀನಿಗೆ ಹೋಗಿ ಭತ್ತ ಖರೀದಿ ಮಾಡೋಕ್ ಮುಂದಾಗ್ತಿದ್ದಾರೆ ಅದು ಕೂಡ ಸರ್ಕಾರ ನಿಗದಿಪಡಿಸಿರುವ ಹಣಕ್ಕಿಂತ ಹೆಚ್ಚಿನ ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಎ ಗ್ರೇಡ್ ಭತ್ತಕ್ಕೆ ಮೂರ್ ಸಾವಿರ ರೂಪಾಯಿ ಬಿ ಗ್ರೇಡ್ ಭತ್ತಕ್ಕೆ ಎರಡ್ ಸಾವಿರದ ಇನ್ನೂರ ಐವತ್ತು ಮೂವತ್ತು ರೂಪಾಯಿ ಅಧಿಕ ಬೆಲೆ ಕೊಟ್ಟು ರೈತರ ಬಳಿ ಭತ್ತ ಖರೀದಿ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಮಾರುಕಟ್ಟೆಯಲ್ಲಿ ಅಕ್ಕಿಯ ಕೃತಕ ಭಾವ ಸೃಷ್ಟಿ ಮಾಡಿ ಬಳಿಕ ದಿಢೀರನ ಅಕ್ಕಿ ಬೆಲೆ ಏರಿಕೆ ಕಂಡು ವೇಳೆ ಆಗ ದಾಸ್ತಾನು ಮಾಡಿದ ಭತ್ತವನ್ನ ಮಾರುಕಟ್ಟೆಗೆ ಬಿಡುವ ಪ್ಲಾನ್ ಮಾಡಿದ್ದಾರೆ ಅನ್ನಲಾಗ್ತಿದೆ ಆಯಿತಾ ರೈತರು ಕೂಡ ದಲ್ಲಾಳಿಗಳು ಅಧಿಕ ಹಣ ಕೊಡ್ತಾರೆ ಅನ್ನೋ ಆಸೆಗೆ ಬಿದ್ದು ಭತ್ತವನ್ನ ದಲ್ಲಾಳಿಗಳಿಗೆ ಮಾರಾಟ ಮಾಡ್ತಿದ್ದಾರೆ ಮುನ್ನೂರ ಅರವತ್ತೈದು ದಿವಸವೂ ಖರೀದಿ ತೆಗಿಬೇಕು ಅಂತ ಒತ್ತಾಯ ಭತ್ತದ್ದು ಕೊಬ್ಬರಿದು ರೈತ ಏನ್ ಬೆಳೀತಾನೆ ಅದನ್ನೆಲ್ಲ ಕೊಂಡ್ಕೋಬೇಕು ಅಂತ ನಮ್ಮ ಒತ್ತಾಯ ಜನವರಿ ಫೆಬ್ರವರಿಯಲ್ಲಿ ತೆಗಿತಾರೆ ಎಷ್ಟು ಜನ ಬ ರೈತರು ಭತ್ತ ಇಟ್ಕೊಳ್ಳೋಕಾಗ್ತದೆ ಸಾಧ್ಯ ಆಗಿದೆ ಭತ್ತ ಈಗ ಮೆಷಿನಲ್ ಕಟ್ಟಿಂಗ್ ಆದರೆ ಭತ್ತ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಭತ್ತ ಒಣಗಿಸ್ಬೇಕು ಒಣಗಿಸಕ್ಕೂ ಸ್ಥಳ ಇಲ್ಲ ರೈತ ಏನು ಭತ್ತ ಬೆಳೀತಾರೆ ತಕ್ಷಣದಲ್ಲಿ ಮಾರ್ತಾನೆ ಅಂಥದ್ರಲ್ಲಿ ಇವರು ಖರೀದಿ ಕೇಂದ್ರ ತೆಗೆದ್ರೆ ರೈತರಿಗೆ ಅನುಕೂಲ ಯಾವುದೋ ಒಂದು ಬೆಲೆ ಘೋಷಣೆ ಮಾಡ್ತಾರೆ ನಿಮಗೆ ರೈತರಿಗೆ ಅನುಕೂಲವಾದ ಬೆಲೆ ಕೊಡ್ತೀವಿ ಅಂತ ಆಗ ಖರೀದಿ ಕೇಂದ್ರ ತೆಗಿಯಲ್ಲ ರೈತರ ಇಟ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ರೈತ ಈ ರೀತಿ ರೈತರು ಮೋಸ ಮಾಡ್ತಾರೆ ಸರ್ಕಾರಗಳು ಮುಂದಿನ ಬೆಳೆಗೆ ಸರ್ಕಾರ ನೀರು ಕೊಡಲ್ಲ ಅಂತ ಘೋಷಣೆ ಮಾಡಿರೋದ್ರಿಂದ ನಮಗೆ ಭತ್ತ ಅನಿವಾರ್ಯತೆ ಬೇಕಾಗಿರೋದ್ರಿಂದ ನಾವು ಭತ್ತಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾಯಿದ್ವಿ ಇಷ್ಟು ಸಾರಿ ಪ್ರತಿ ವರ್ಷ ಏನು ಆರೋಪ ಇತ್ತು ದಲ್ಲಾಳಿಗಳ ಮೇಲೆ ಅಂದರೆ ದಲ್ಲಾಳಿಗಳು ರೈತರಿಗೆ ಮೋಸ ಮಾಡಿ ಕಡಿಮೆ ರೇಟಿಗೆ ತಗೊಂಡೋಗಿ ಹೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಇತ್ತು ಈ ಸಾರಿ ಅದನ್ನು ರೈತರು ಅಳಿಸಿ ನಮ್ಮ ಕಡೆಗೆ ಜಾಸ್ತಿ ಒಲವು ತೋರಿಸಿ ಫೋನ್ ಮಾಡಿ ನೀವು ಭತ್ತ ತುಂಬ್ಕೊಳ್ಳಿ ನಾವು ನೀವು ಭತ್ತ ಕೊಡ್ತೀವಿ ಅಂತ ಹೇಳ್ತಾ ನಾವು ಆಸಕ್ತಿ ಇತ್ತು ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ದಪ್ಪಕ್ಕೆ ಮೂರು ಸಾವಿರ ರೂಪಾಯಿ ಸಣ್ಣಕ್ಕೆ ಕೊಟ್ಟು ಖರೀದಿ ಮಾಡ್ತಾ ಇದ್ವಿ ಸರ್ ಒಟ್ಟಾರೆ ಅಧಿಕ ಲಾಭದ ಆಸೆಗೆ ದಲ್ಲಾಳಿಗಳು ಮಾರುಕಟ್ಟೆಯಲ್ಲಿ ಅಕ್ಕಿಯ ಕೃತಕ ಅಭಾವ ಸೃಷ್ಟಿ ಮಾಡೋ ಪ್ಲಾನ್ ಮಾಡ್ಕೊಂಡಂ ಕಾಣ್ತಾ ಇದೆ ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಾಗುವ ತೊಂದರೆಯನ್ನ ತಪ್ಪಿಸಬೇಕಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ